ಅದೇ ಸರ್ ಟೈಮಿಂಗ್ ಹೇಳಿ ಸರ್, ಎಷ್ಟೊತ್ತಿ ಮಾಡಿದ್ರು ನಿಮ್ಮ ನಿಮ್ಮ ಗಮನಕ್ಕೆ, ನಿಮ್ಮ ಅಧಿಕಾರಿಗಳು ನಿಮ್ಮ ಗಮನಕ್ಕೆ ಇರ್ಬೇಕಲ್ಲ ಸರ್. ಸರ್ ಹೇಳಿ ಸರ್ ಹೇಳಿ. ಅವರು 10:30 11 ಗಂಟೆಗೆ ಮಾಡಿರಂತಂದ್ರು. ಹೌದನ್ ಸರ್ ಹೇಳಿದ್ರು ಸರ್. ನೀವು ನೀವು ಕಣ್ಣಾರೆ ಕಂಡಿಲ್ಲ ಟೈಮಿಂಗ್, ಜಿಪಿಎಸ್ ಟೈಮಿಂಗ್ ಟೇಬಲ್, ಟೈಮ್ ಟೇಬಲ್ ಎಲ್ಲ ಇದೆ ಸರ್ ಅದರಲ್ಲಿ. ಜಿಪಿಎಸ್ ಫೋಟೋ ಇದೆಯಾ ಸರ್? ಅದ ಟೈಮಿಂಗ್ ಇದೆಯಾ? ನಾ ರಾತ್ರಿ 1 ಗಂಟೆ ಮಾಡಿಬಿಟ್ಟು ಕಳಿಸ್ತೀನಿ ಸರ್. ನಿಮಗೇನು ಸಂಬಂಧಿಕ ಆಗ್ಬೇಕು ಅವನು ಆಫೀಸರು? ಅಲ್ಲ ನಿಮಗೇನು ಒತ್ತಡ ಇದೆ ಯಾರ್ದಾರು ಯಾರ್ದಾರು ಸರ್, ಯಾರ್ದಾರು ಒತ್ತಡ ಇದೆಯಾ ನಿಮಗೆ? ಅಲ್ಲ ನಿಮ್ಗೆ ಯಾರಿಗಾರು ಒತ್ತಡ ಇದೆಯಾ? ನಾ ಆಲ್ರೆಡಿ ನಮ್ಮ ಸಮಾಜದವರು 3 ದಿನ ಧರಣಿ ಕೂತು ಹಟ್ಟಿಯಲ್ಲಿ, ಇನ್ನೂ ಅವರಿಗೆ ಸ್ಪಂದನೆ ಇಲ್ಲ, ಅವ್ರಿಗೆ ಯಾವುದೋ ಒಂದು ಸ್ವಾಂತಾನ ಇಲ್ಲ. ಮತ್ತೆ ನೀವು ಬರಿತಾ ಇದ್ದೀರಿ ನೋಡ್ತಾ ಇದ್ದೀರಿ ಅಂದರೆ ಈಗ ಜಯಂತಿ ಆಗಿಬಿಟ್ಟು ತಿಂಗಳುಗಳ ಕಾಲ ಕಳೆಯಕ್ಕೆ ಬಂತು, ಇನ್ನೂ ಅದರ ಪ್ರೊಸೆಸಲ್ಲಿ ಇದ್ದೀರಾ ಅಂದರೆ ನಿಮ್ಗೆ ಯಾರ್ದೋ ಒತ್ತಡ ಇದೆ, ಇರೋ ಏನೋ ಒಂದು ಆಮಿಷ ಒಡ್ಡಿದ್ದೀರಾ ಅವರು? ಅಲ್ಲ ಸರ್ ಸ್ಪಷ್ಟನೇ ಹೇಳಿ, ನೀವು ಯಾರ ಜೊತೆ ಮಾತಾಡ್ಬೇಕು ಹೇಳಿ. ಈಗೆಲ್ಲ ಸ್ಮಾರ್ಟ್ ಫೋನ್ ಆಗಿದೆ, ಟೆಕ್ನಾಲಜಿ ಸ್ಪೀಡ್ ಇದೆ, ಲೆಟರ್ ಮುಖಾಂತರ ಟೆಲಿಗ್ರಾಮ್ ಮುಖಾಂತರ ಹೋಗ್ಬೇಕಾದ್ರೆ ತುಂಬ ದಿನಗಳು ಬೇಕಾಗುತ್ತೆ. ಈಗ ಒಂದು ಮೇಲಲ್ಲಿ ಹೋಗುತ್ತೆ, 2 ಸೆಕೆಂಡಲ್ಲಿ ಹೋಗುತ್ತೆ. ಯಾಕೆ ಇಷ್ಟು ದಿನ ಕಾಯ್ತಾ ಇದ್ರಿ ನೀವು ಸರ್? ನಿಮ್ಗೇನು ಒತ್ತಡ ಇದ್ರೆ ನಮ್ಮ ಸಮಾಜ ನಿಮ್ಮ ಜೊತೆಗಿರುತ್ತಾ? ಮತ್ತೆ ಯಾಕೆ ಸರ್ ಯಾಕೆ ತಡೆ ಮಾಡ್ತಾ ಇದ್ರಿ ನೀವು 3 ದಿನಗಳ ಕಾಲ? ನಮ್ಮ ಸರ್ ಕೆಲಸ ಸರ್, ನಮ್ಮ ಸಮಾಜದವರು ಮುಖಂಡರು 3 ದಿನ ಯುವಕರು ಕೆಲಸ ಬಗ್ಸಿಬಿಟ್ಟು ಧರಣಿ ಕುಂತಿದ್ದಾರೆ, ಅದಕ್ಕೆ ಪರಿಹಾರ ಏನು? ಆತ ಅಮಾನತ ಮಾಡಿ, ಅಮಾನತ ಮಾಡಿದ ಮೇಲೆ ನಾವು ಧರಣಿ ತಕ್ಕಂತೀವಿ, ಅದು ಕೋರ್ಟಲ್ಲಿ ನಾವು ಅವ್ರು ಮಾತಾಡೋಣ. ಅಮಾನತ್ ಮಾಡಿ ಫಸ್ಟ್, ಆಗಿದ್ದು ನಿಜ ಐತಲ್ಲ. ಎಸ್ ಸಿ ಅವ್ರ ನಂಬರ್ ಕೊಡಿ ಸರ್, ಎಸ್ ಸಿ ಅವ್ರ ನಂಬರ್ ಕೊಡಿ ಸರ್, ದಯವಿಟ್ಟು ನಿಮ್ಮಲ್ಲಿ ಆಗಲ್ಲ. ಇಲ್ಲ ನಿಮ್ಮಲ್ಲಿ ಶಕ್ತಿ ಇಲ್ಲ ಅಂತ ಗೊತ್ತಾಯ್ತು ನನಗೆ, ನನಗೆ ಗೊತ್ತಾಯ್ತು. ನಾನು ನೇರವಾಗಿ ಮಾತಾಡ್ತೀನಿ, ನಿಷ್ಠುರವಾದಿ. ನನ್ನ ಹೆಸರು ಶಿವನಗೌಡ, ಲಿಂಕ್ಸ್ಗೂರು. ನೀವು ನೋಟ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಧೈರ್ಯ ಇಲ್ಲ ಅಂತ ಗೊತ್ತಾಯ್ತು. ಯಾಕಂತ ಕೇಳಿ, ಒಬ್ಬ ಸಾಮಾನ್ಯ ಅಧಿಕಾರಿ ಮೇಲೆ ನಿಮ್ಗೆ ಪವರ್ ಇಲ್ಲ ಅಂದರೆ ಅವ್ನಿಗೆ ಯಾವ ಥರ ಅವ್ನ ಕೈಯಲ್ಲಿ ಕೆಲಸ ತೊಗೊತೀರಿ ನೀವು? ನಿಮ್ಮದೇ ಭಯ ಇಲ್ಲ ಅವನಿಗೆ ಸರ್, ನಿಮ್ಮದೇ ಭಯ ಇಲ್ಲ ಅವನಿಗೆ. ಇನ್ನೇನು ನೀವು ಪವರ್ ಇಲ್ಲ ಅಂತ ಹೇಳ್ತಾ ರಾಜ ಒಪ್ಪಲ್ತಾ ಇದ್ದೀರಿ ನೀವು? ಎಸ್ ಸಿ ನಂಬರ್ ಹೇಳಿ ಸರ್, ಎಸ್ ಸಿ ನಂಬರ್ ಹೇಳಿ, ಎಸ್ ಸಿ ನಂಬರ್ ಹೇಳಿ, ನಂಬರ್ ಕೊಡಿ, ನಂಬರ್ ನೋಟ್ ಮಾಡ್ಕೊಳ್ಳಪ್ಪ. ಎಸ್ ಸಿ ನಂಬರ್ ಹೇಳಿ, ನಂಬರ್ ಹೇಳಿ, ಹೇಳಿ ನಂಬರ್ ಹೇಳಿ ಸರ್, ನೋಟ್ ಹೇಳಿ. ನಾನು ವಿಡಿಯೋ ಮಾಡ್ತಾ ಇದ್ದಾರೆ, ನಮ್ಮ ಪ್ರೆಸ್ ಅವ್ರು ಇದ್ದಾರೆ, ನಂಬರ್ ಹೇಳ್ಬೇಕು ನೀವು. ಲೈವಲ್ಲಿ ಹೇಳ್ಬೇಕು ನಂಬರು, ಕಟ್ ಮಾಡಿಬಿಡಿ ದಯವಿಟ್ಟು, ರಿಕ್ವೆಸ್ಟು. ಇಲ್ಲ ಸರ್ ಲೈವಲ್ಲಿ ಹೇಳಿ ನಂಬರು, ವೇಟ್ ಮಾಡ್ತೀನಿ, 10 ನಿಮಿಷ ವೇಟ್ ಮಾಡ್ತೀನಿ ಸರ್, ಲೈವಲ್ಲಿ ಇರ್ತೀನಿ, 10 ನಿಮಿಷ ವೇಟ್ ಮಾಡ್ತೀನಿ ಸರ್. ತಮ್ಮ ಹೆಸರು ಸರ್? ತಮ್ಮ ಹೆಸರು ಕೇಳ್ತಾ ಇದ್ದೀನಿ, ಮೆಸೇಜ್ ಮಾಡಿದ್ರು. ಓಕೆ, ತಮ್ಮ ಹೆಸರು? ವಿಷ್ಣು ಸರ್. ಥ್ಯಾಂಕ್ ಯು. ಆರ್ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.